नमस्कार नहीं नोड़ता सुद्दि समय न्यूज चैनल लोकल एक्सप्रेस नानु महरदड़ा कुलगी वरदीगार निरूपक मत होस सुद्दिगळन्नु होत्तुकोंडु नावु निम्म मुंदे बर्ता इद्दीवि दिनद हेडलाइन्स नोड्कोंडु बरोण सक्करे स्टाक् इद्दुदक्के डीसीसी बैंक नमगे साल नीडिदे कानूनुबद्धवागि साल स्वीकार माडिद्देने खंड्रे अवरु नन्न मेले माडुत्तिरुव आरोप सत्यक्के दूरवादुदु रैतरिगागि नानु जैलिगे होगलु सिद्ध डीके सिद्धराम हेळिके बीदर नगरसभे अध्यक्षरागि एम डी गौसुद्दीन मत्तु उपाध्यक्षरागि लक्ष्मीबाई हंगरगि आय्के गेलुविन नगे बीरी विजयद संकेत तोरिसिद अध्यक्ष मत्तु उपाध्यक्षरु पक्षातीतवागि उत्तम आडळित नीडुव भरवसे श्रावण समारोप निमित्त संभ्रमदिंद जरुगिद मडिवाळेश्वर पल्लक्कि उत्सव जनमन सेळेद मक्कळ कोलाट मत्तु कालिका देवी वेषधारी मक्कळु महिळेयरिंद कुंभकलश मेरवणिगे अग्निकुंडदल्लि बरिगालल्लि नडेदु हरके तीरिसिद भक्तरु बसव कल्याण तालूकिन हिरणगाव ग्रामदल्लि श्रावण समाप्ति कार्यक्रम जयशांतलिंग स्वामीजी नेतृत्वदल्लि जरुगिद समारंभ शासकराद सिद्धू पाटील चरण सलगर मत्तु डाक्टर शैलेंद्र के बेल्दाळे भागी ठाणा कुष्णूरिनल्लि संजीव कुमार जुम्मा अवर प्रवचन श्रावण समारोप समारंभ इष्टलिंग दीक्षे पड़ेद 160क्कू हेच्चु जनरु सान्निध्य वहिसिद्द गुरुबसवपट्ट देवरु मत्तु बसवलिंग देवरु वार्तेगळ विवर ईश्वर खंड्रेयवरु ओब्ब सचिवरागि मातेत्तिद्रे ननगे हागू उमकत् नामर बळियवरिगे जैलिगे कळिसुत्तेने एंदु हेळ्ता इद्दारे रैतरिगागि नानु जैलिगे होगलु सिद्धनागिद्देने एंदु नारंज सहकार सक्करे कारखाने अध्यक्ष डिके सिद्धरामवरु तिळिसिदरु नगरद पत्रिका भवनदल्लि करेद ओंदु पत्रिकागोष्ठियन्न उद्देशिसि मातनाडिरुवंत अवरु नाळे दिवस नारंज सक्करे कारखाने हागू डिके सिद्धरामवरिगे एनादरू आद्रे अदक्के नीवे नेर होणे नागमारपल्ली कैयिंद याके डिसिसि बैंकन्न कसिदुकोळ्ळि ಪ್ರಯತ್ನ ಮಾಡುತ್ತಾ ಇದ್ದೀರಿ ಅವರಿಗಿಂತ ನಿಮ್ಮ ತಮ್ಮ ಅಮರ್ ಖಂಡ್ರೆ ಅವರಿಗೆ ಅಷ್ಟೊಂದು ಜ್ಞಾನವಿದೆಯಾ ಒಂದು ವೇಳೆ ನಿಮ್ಮ ತಮ್ಮನಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರೆ ಇಡೀ ಜಿಲ್ಲೆಯ ಸಹಕಾರ ವ್ಯವಸ್ಥೆ ನೀವೇ ಹಾಳು ಮಾಡಿದಂತಾಗುತ್ತದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಉದ್ದೇಶಿಸಿ ಡಿಕೆ ಸಿದ್ರಾಮ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ತಮ್ಮ ಮಾತಿನುದ್ದಕ್ಕೂ ಖಂಡ್ರೆ ಅವರಿಗೆ ತಿವಿದ ಡಿಕೆ ಸಿದ್ರಾಮ ಅವರು ಪರಿವಾರದ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮಗಿಲ್ಲ ಹಿಂದಿನಿಂದಲೂ ಪರಿವಾರದ ರಾಜಕೀಯ ಮಾಡಿಕೊಂಡು ಬಂದವರೇ ನೀವು ನಿಮ್ಮ ಮಗನಿಗೂ ಲೋಕಸಭಾ ಚುನಾವಣೆಗೆ ನಿಲ್ಲಿಸುವ ತಯಾರಿ ಮಾಡ್ತಾ ಇದ್ದೀರಿ ಎಂದು ನುಡಿದರಲ್ಲದೆ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಅವರು ನಿಮಗೆ ಸಹಾಯ ಮಾಡದೇ ಇದ್ದಿದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದರು ಸ್ಟಾಕ್ ಇದ್ದಿದ್ದಕ್ಕೆ ಡಿಸಿಸಿ ಬ್ಯಾಂಕ್ ನಮಗೆ ಸಾಲ ನೀಡಿದೆ ಹೀಗಾಗಿ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಪೇಮೆಂಟ್ ಕೂಡ ಮಾಡ್ತಾ ಇದ್ದೇವೆ ಕಾನೂನಿನ ಪ್ರಕಾರವೇ ಸಾಲ ಸ್ವೀಕಾರ ಮಾಡಲಾಗಿದೆ ಖಂಡ್ರೆ ಪರಿವಾರದವರು ಮಾಡಿರುವ ಅಕ್ರಮಗಳ ಬಗ್ಗೆ ನನ್ನಲ್ಲಿ ಸಿಡಿಗಳು ಇವೆ ಮತ್ತು ದಾಖಲೆಗಳು ಕೂಡ ಇವೆ ಸಂಬಂಧಪಟ್ಟವರಿಗೆ ದೂರು ದಾಖಲಿಸಲಾಗಿದೆ ಇನ್ನು ಒಂದಿಷ್ಟು ದೂರುಗಳನ್ನು ದಾಖಲಿಸಲಾಗುವುದು ಎಂದು ಡಿಕೆ ಸಿದ್ರಾಮ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಾಗಮರಪಳ್ಳಿ ಪರಿವಾರ ಅಂತ ಆದ್ರೆ ಇಳಿಸಬೇಕಲ್ಲ ತ್ರೀ ಈಶ್ವರ್ ಖಂಡ್ರೆ ಅವರೇ ಏನು ಉಮಾಕಾಂತ್ ನಾಗಮರಪಳ್ಳಿ ಅವರಕ್ಕಿಂತ ಅಮರ್ ಖಂಡ್ರೆ ಹುಷಾರರ ಅಂತ ಮಾಡಬೇಕಲ್ಲ ತ್ರೀ ಏನು ಉಮಾಕಾಂತ್ ನಾಗಮರಪಳ್ಳಿ ಅವರಕ್ಕಿಂತ ಏನು ಅಮರ್ ಖಂಡ್ರೆ ಬಹಳ ಬುದ್ಧಿ ಇದೆ ಅಂತ ಮಾಡಬೇಕಲ್ಲ ತ್ರೀ ಸ್ಪಷ್ಟಪಡಿಸಬೇಕದು ಕೇವಲ ನಿಮ್ಮ ತಮ್ಮನ ಅಂಬ ಕಡೆಯಿಂದ ಏನದಂದ್ರೆ ಅವರಿಗೊಂದು ವೇಳೆ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರಿ ಅಂದ್ರೆ ನಾನು ಅನ್ನಬಾರದು ಅದು ಮಾತು ಇಡೀ ಬೀದರ್ ಜಿಲ್ಲೆ ಸಹಕಾರ ವ್ಯವಸ್ಥೆ ಈಶ್ವರ್ ಖಂಡ್ರೆಯವರೇ ಕೆಡಿಸಿದಂಗೆ ಆಗ್ತದಂಬ ಮಾತೇನದ ಇವತ್ತು ಹೇಳಿಕ್ಕೆ ಇಚ್ಛಪಡ್ತೀನಿ ನಿಮ್ಗೆ ತಪ್ಪು ಅನಿಸ್ಬೋದು ಕೆಟ್ಟ ಅನಿಸ್ಬೋದು ಆದ್ರೆ ನಾನು ಕಟು ಸತ್ಯವಾಗಿರ್ತಕ್ಕಂಥ ಮಾತೇನದ ಇವತ್ತಿನ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇಷ್ಟು ಒಳ್ಳೆ ಕೆಲಸ ಮಾಡಿದ ಪರಿಣಾಮ ಗುರುಪಾದಪ್ಪ ನಾಗಮರಪಳ್ಳಿ ಸಾಹೇಬರು ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಡೀ ಜಿಲ್ಲಾದಾಗ ಯಾರಾದರೂ ಕಾರ್ಯಕರ್ತರಿಗೆ ಬೆಳೆಸಿದಂಥ ನೇತ ಇದ್ದರೆ ಅದು ಗುರುಪಾದಪ್ಪ ಅವರಿದ್ದರು ಅದಕ್ಕೆ ನಾನು ಒಬ್ಬ ಜೀವಂತ ಉದಾಹರಣೆ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ ಈಶ್ವರ್ ಖಂಡ್ರೆಯವರು ಗುರುಪಾದಪ್ಪ ಅವರಿಂದ ಸಹಾಯ ಪಡೆದೇ ಮೇಲೆ ಬಂದರು ಒಂದು ವೇಳೆ ಆಗೋತ್ತು ಗುರುಪಾದಪ್ಪ ಅವರು ಈಶ್ವರ್ ಖಂಡ್ರೆಯವ್ರಿಗೆ ಸಹಾಯ ಮಾಡ್ತಿಲ್ಲ ಅಂದ್ರೆ ಅವರು ಡಿ ಸಿ ಬಿ ಎಸ್ ಎಸ್ಗೆ ಡೈರೆಕ್ಟರ್ ಆಯ್ತಿಲ್ಲ ಅಧ್ಯಕ್ಷ ಆಯ್ತಿಲ್ಲ ಆಗೋತ್ತು ಬಿ ಎಸ್ ಎಸ್ಗೆ ಡೈರೆಕ್ಟರ್ ಅಧ್ಯಕ್ಷ ಆಯ್ತಿಲ್ಲ ಅಂದ್ರೆ ಇವತ್ತು ಅವ್ರು ಏನು ರಾಜ್ಯ ಮಟ್ಟದಾಗ ಏನು ಕನಸು ಕಾಣತ್ತಾರ ಲೈಕ್ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಆ ಯಾವ ಕನಸು ಬೇಕು ಕಾಣೋ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಅಂಬ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ ನನಗೆ ಗೊತ್ತಿದೆ ಅದು ಸಮಯ ಬಂದಾಗ ಹೇಳ್ತೀನಿ ಅದನ್ನು ಫಸ್ಟ್ ಪಡಿಸ್ತೀನಿ ರಾತ್ರಿ 11 ಗಂಟೆ 12 ಗಂಟೆಗೆ ಏನೇನು ಕಾರ್ಬಾರ್ಗಳಾಗ್ಯಾವ ಸಮಯ ಬಂದಾಗ ಹೇಳ್ತೀನಿ ಹೇಳ್ತೀನಿ ಒಂದೊಂದಾಗಿ ಎಲ್ಲ ಹೇಳ್ತೀನಿ ಸಿ ಡಿಗಳು ತಂದಿನಿ ಫೋಟೋಗಳು ತಂದಿನಿ ಗುರುಗಳೇ ಸುಮ್ಮ ಬಂದಿಲ್ಲ ಪೆಂಡ್ರೆ ತಂದಿನಿ ಎಲ್ಲ ತಂದಿನಿ ಆ ಸಾಸನಾಗಿ ಬಂದಿಲ್ಲ ಡಿ ಕೆ ಸಿದ್ರಾಮ್ ಸುಮ್ಮನೆ ಚಿಡಿಸ್ಬೇಡ್ರಿ ಮುಗಿದ ಆಸೆಗಳೆಲ್ಲ ಮುಗಿದವ ನಂದು ಸೊ ಎಂ ಜಿ ಎಸ್ ಎಸ್ ಕೆಗೂ 14 ವರ್ಷ ಸ್ಥಾಪನೆ ಆಗದೇ ಇದ್ದಾಗ ಡಿ ಸಿ ಸಿ ಬ್ಯಾಂಕಿನ ಸಹಾಯ ತಗೊಂಡು ಸೇರಿಸ್ತಗೊಂಡು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಆಗ್ಯದ ಅಂತ ಮರಿಬಾರ್ದು ಅಮರ್ ಖಂಡ್ರೆ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಲ್ಲ ಗುರುಪಾದಪ್ಪ ಸಾಬರು ಬಲ್ಲಿ ಬಂದು ಕೈ ಜೋಡಿಸ್ಕೊಂಡು ನಿಂತೆ ಡಿ ಸಿ ಸಿ ಬ್ಯಾಂಕಿನಾಗ ಎಂಟ್ರಿ ತೊಗೊಂಡಾರ ಅನ್ನೋದು ಮರಿಬಾರ್ದು ಇವತ್ತು ತಂದೆ ಸತ್ ಮಗಾರ ಉಮಾಕಾಂತ್ ನಾಗಮರಪಳ್ಳಿ
ಯಾಕ ಕುಟುಂಬ ಕನ್ಯೆ ಮಾಡಬೇಕಲ್ಲತ್ರಿ ಅವರಿಗೆ ಸಹಾಯ ತಗೊಂಡಿದ್ದು ನೀವು ಒಂದ ವೇಳೆ ಆತ್ಮ ಮುಟ್ಕೊಂಡು ನೋಡಿ ಇಬ್ಬರು ಅಣ್ಣ ತಮ್ಮರು ಈ ಸತ್ಯ ನಿಮಗೆ ಗೊತ್ತಿದ್ದ ಮೇಲೆ ಬಿ ನೀವು ಗೊತ್ತ ಯಾಕ ತಂದೆ ಸತ್ತ ಮಗನಿಗೆ ಹೈರಾಣ ಮಾಡಬೇಕಲ್ಲತ್ರಿ ನಿಮ್ಮಲ್ಲಿ ರೊಕ್ಕದ ಮದ ಹೆಚ್ಚಾಗ್ಯದ ಅಧಿಕಾರದ ಮದ ಹೆಚ್ಚಾಗ್ಯದ ಇದು ಶಾಶ್ವತ ಅಲ್ಲ ಈಶ್ವರ ಕಂಡ್ರೆ ಅವರೇ ಎಂತೆಂತವ್ರು ಮುಖ್ಯಮಂತ್ರಿ ಆಗಿದ್ದವ್ರು ಬಾಳ ಬಿದ್ದಾರೆ ಮುಖ್ಯಮಂತ್ರಿ ಆಗಿದ್ದವ್ರು ಸೋತಾರ ಬಹಳ ದಿನ ನಡೆಯಲಿದು ಬೇಡ ಇದು ಇನ್ನನ್ನು ವಿನಂತಿ ಮಾಡ್ಲತ್ತಿ ನಾನು ಆ ಪರಿವಾರ ಇವತ್ತು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆ ಪರಿವಾರಕ್ಕೆ ಹಾಳು ಮಾಡತಕ್ಕಂತ ಕೆಲಸ ನಿಮ್ಮಿಂದ ನಡೆಯಬಾರದು ಅಂತ ನಾನು ಇವತ್ತು ಮತ್ತೆ ಕೊನೆಯದಾಗಿ ನಿಮಗೆ ಮನವಿ ಮಾಡ್ಲಿಕ್ಕೆ ಇಚ್ಛಪಡ್ತೀನಿ ಅಂತ ಇವತ್ತು ಹೇಳಕ್ಕೆ ಇಚ್ಛಪಡ್ತೀನಿ ಇವತ್ತು NSS ಕೇದಾಗ ರೊಕ್ಕ ಇಲ್ಲ ಸತ್ಯ ಹೇಳತ್ತೆ ನಿಮ್ಮ ನಾನು ಅಧ್ಯಕ್ಷ ಆದಾಗ ಅದೇ ಪರಿಸ್ಥಿತಿ ಇತ್ತು ಇವತ್ತು 80 ಕೋಟಿ 8 ಕೋಟಿ ಏನಾದ್ರು ಕೊತ್ತರ ಕೊಡ್ತಾ ಇದ್ದೀನಿ ನಾನು ಅಧ್ಯಕ್ಷ ಆದಾಗ ಅದೇ ಪರಿಸ್ಥಿತಿ ಇತ್ತು ಅಧ್ಯಕ್ಷ ಆಗಿ 3 ವರ್ಷ ನಂತರ ಸೇಮ್ ಪರಿಸ್ಥಿತಿ ಇದೆ ಹೆಂಗಿದೆ ಅಂದ್ರೆ ಸಾಲ ಒಂದ ಕಡೆ ಈ ಕಡೆ ಕ್ರಶಿಂಗ್ ಮಾಡಬೇಕು ಅದೇ ಸಕ್ರಿ ತೆಗಿಬೇಕು ಅದೇ ಮಾರಬೇಕು ಅದೇ ಕೊಡಬೇಕು ಆ ಪರಿಸ್ಥಿತಿ ಅಲ್ಲಿದೆ ಹಾಗಾಗಿ ನಾನು ದುಡ್ಡು ಕಟ್ಟಿಲ್ಲ ನಾರ DCC ಬ್ಯಾಂಕಿ ನಿಮ್ಮಲ್ಲಿ ಮಹಾತ್ಮ ಗಾಂಧಿದಾಗ 2.5 ಲಕ್ಷ ಚೀಲ ಸಕ್ರಿ ಸ್ಟಾಕ್ ಅದ ನೀವು ಯಾಕೆ ಬ್ಯಾಂಕಿಂದ ರೊಕ್ಕ ಕಟ್ಟಲ್ದಂಗ NPA ಬಂದ್ರಿ ಅನ್ನೋದು ಅಮರ್ ಕಂಡ್ರೆ ಸ್ಪಷ್ಟಪಡಿಸಬೇಕು ಒಂದು ಕಡೆ ಬ್ಯಾಂಕಿನ ಅಧ್ಯಕ್ಷ ಆಗಬೇಕಲ್ಲತ್ತೀರಿ ಇನ್ನೊಂದು ಕಡೆ ಆ ಬ್ಯಾಂಕಿಂದ ಲೋನ್ ಮುಳುಸ್ಕೋಬೇಕಲ್ಲತ್ತೀರಿ ಇದು ಯಾವ ನೀತಿ ಅದ ಅಮರ್ ಕಂಡ್ರೆ ಅವ್ರದ್ದು ಅಂತ ಸ್ಪಷ್ಟಪಡಿಸ್ಬೇಕು ಅಂತ ನಾನು ಹೇಳಿಕೆ ಇಚ್ಛಪಡ್ತೀನಿ ನನ್ನ ಬಲ್ಲಿ ದುಡ್ಡಿದ್ದಿಲ್ಲ ನಾನು ಲಂಗ ಮಂಚ ಇದ್ದೀನಿ ತಪ್ಪು ತಿಳ್ಕೋಬೇಡ ನಾ ಕಟ್ಟಿಲ್ಲ ನಿಮ್ಮಲ್ಲಿ ಇತ್ತಲ್ಲ ನೀವ್ಯಾ ಕಟ್ಟಿಲ್ಲ ಆ ಬ್ಯಾಂಕ್ ಉಳಿಸ್ಕೋಬೇಕಾಗಿತ್ತಲ್ಲ ಹಾಳು ಬಿದ್ದು ಊರಿಗೆ ಇದ್ದವನೇ ಗೌಡ ಅಂತ ಯಾಕೆ ಅನ್ಸ್ಕೋಬೇಕಲ್ಲತ್ತೀರಿ ಅದು ಊರು ಹಾಳು ಮಾಡಿ ಅಲ್ಲಿ ನೀವು ಒಬ್ಬರೇ ಉಳಿಬೇಕಂತ ಏನು ಉದ್ದೇಶ ಅದ ನಿಮ್ಮದು ಇದು ಅಮರ್ ಕಂಡ್ರೆ ಅವರು ಸ್ಪಷ್ಟಪಡಿಸಬೇಕು ಅಂತ ನಾನು ನೇರವಾದಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಮಾತೆದ್ರ ಉಮಾಕಾಂತ್ ನಾಗಮರಪಳ್ಳಿ ಅವರಿಗೆ ಜೈಲಿಗೆ ಹಾಕ್ತೇವು DK ಸಿದ್ದರಾಮಯ್ಯ ಜೈಲಿಗೆ ಹಾಕ್ತೇವು MD ಅವರಿಗೆ ಜೈಲಿಗೆ ಹಾಕ್ತೇವು ನಾನು ಜೈಲಿಗೆ ಹೋಗ್ಲಕ್ಕ ಚಿಂತ ಏನು 20 ಫೀಟಿನ ಕಂಪೌಂಡ್ ವಾಲ್ಗಳು ಕಟ್ಟಿಲ್ಲ ಇಪ್ಪತ್ತು ಫೀಟಿನ ಕಂಪೌಂಡ್ ವಾಲ್ಗಳು ನಾನೇನು ಕಟ್ಟಿಲ್ಲ ಇದಕ್ಕೆ ಕಲ್ಲು ಎಲ್ಲಿಂದ ತಂದೀನಿ ಸಿಮೆಂಟ್ ಎಲ್ಲಿಂದ ತಂದೀನಿ ರೇತಿ ಎಲ್ಲಿಂದ ತಂದೀನಿ ಇದಕ್ಕೆ ರಾಯಲ್ಟಿ ಏನು ಕಟ್ಟಿನೇ ಇಲ್ಲ ಅಂಥೇಳಿ ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಕೊಡಬೇಕಾದಂಥದ್ದು ಟೆನ್ಷನ್ನಾಗ ನಾ ಏನಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ನಂಗೆ ಗೊತ್ತಿಲ್ಲ ಸರ್ ನಾನೇನು ಭಾಳ ಅವ ಸರ್ ಫೋಟೋಗಳವ CDಗಳವ 83 ಕಡೆ 83 ಕಡೆ CD ಇವೆ ಕೃಷಿ ಜಮೀನಿನಲ್ಲಿ ಏನೇ ಮಾಡಲ್ದಂಗೆ ನಾ ಯಾವ ಕಂಪೌಂಡ್ ಒಳಗೆ ಕಟ್ಟಿಲ್ಲ ಹಂಗಾಗಿ ನಂಗೆ ಏನು ಜೈಲಿಗೆ ಹೋಗ್ತೀನಿ ಅಂತ ಟೆನ್ಷನ್ ಇಲ್ಲ ಬೇನಾಮಿ ಆಸ್ತಿ ಮಾಡಿ ನಂಬ ಟೆನ್ಷನ್ ಇಲ್ಲ ಹಂಗಾಗಿ ಜೈಲಿಗೆ ಹೋಗ್ತೀನಿ ಅಂತ ನಂಗೆ ಟೆನ್ಷನ್ ಇಲ್ಲ ಇಲ್ಲ ನಾ ಬರ್ಲತ್ತ ಜನಕ್ಕೆ ನೋಡ್ರಿ ನಾ ಸ್ಪಷ್ಟಪಡಿಸ್ಲತ್ತೀನಿ ಬೇನಾಮಿ ಆಸ್ತಿ ಮಾಡೀನಿ ನಂಗೆ ಎಲ್ಲರ ಜೈಲಿಗೆ ಹಾಕ್ತಾರಂಬ ಟೆನ್ಷನ್ ನಂಗಿಲ್ಲ ಬೇನಾಮಿ ಎಲ್ಲರ ಒಂದು ಬ್ಯಾಂಕಿನಾಗ 102 ಕೋಟಿ ಒಂದು ಸಣ್ಣ ಬ್ಯಾಂಕಿನಾಗ 1.5 ಎಕರ್ ಹೊಲ ಇಲ್ಲ ಅಂಥ ಹುಡುಗಗೆ ಅಧ್ಯಕ್ಷ ಮಾಡಿ ಅಂಥ ಬ್ಯಾಂಕಿನಾಗ 102 ಕೋಟಿ ಬೇನಾಮಿ ಡಿಪಾಸಿಟ್ ಇಟ್ಟೀನಿ ಅಂಬ ಟೆನ್ಷನ್ ನಂಗಿಲ್ಲ ನಂಗೆ ಯಾವ ನೋಟಿಸ್ ಬರ್ತಾವ ಜೈಲಿಗೆ ಹೋಗ್ತೀನಿ ಅಂಬ ಚಿಂತೆ ನನಗಿಲ್ಲ ಇದನ್ನೆಲ್ಲ ಯಾರು ಹೊಂದಿದ್ದಾರೆ ಅವರಿಗೆ ಜೈಲಿಗೆ ಹೋಯ್ತೇವೋ ಇಲ್ಲ ಅಂಬ ಇನ್ನು ಮುಂದೆ ಚಿಂತೆ ಮಾಡಬೇಕು ನಾನು ಕೇವಲ ರೈತರ ಬಿಲ್ ಕಟ್ಟ ಸಲುವಾಗಿ ಒಂದು ಸ್ಟೆಪ್ ತಗೊಂಡು ಸಕ್ರಿ ಮಾರಿ ಅದು ಹೈಕೋರ್ಟ್ ಆದೇಶದಂತೆ ಸಕ್ರಿ ಮಾರಿ ಬಿಲ್ ಕೊಟ್ಟಿನಿ ಅದು ತಪ್ಪು ಅಂತ ಅನಿಸಿದ್ರೆ ರೈತರ ಸಲುವಾಗಿ ನಾನು ಜೈಲಿಗೆ ಹೋಗ್ಲಕ್ಕೂ ಸಿದ್ಧಿದ್ದೀನಿ ನಾನು ರೆಡಿ ಇದ್ದೀನಿ ಜೈಲಿಗೆ ಹೋಗ್ಲಕ್ಕ ಅದು ರೈತರ ಸಲುವಾಗಿ ಬಟ್ ನಾನು ತಪ್ಪು ಮಾಡಿಲ್ಲ ಜೈಲಿಗೆ ಹೋಗೋ ಪ್ರಶ್ನೆನೇ ಬರೋದಿಲ್ಲ ನಿಮಗೆ ಹೇಳತ್ತೀನಿ ಮತ್ತು DK ಸಿದ್ದರಾಮ್ ಜೈಲಿಗೆ ಹೋಯ್ತಾ ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾನು ವ್ಯಂಗವಾಗಿ ಹೇಳತ್ತೀನಿ ಆ ಮಾತು ನಾನು ಕಾನೂನುಬದ್ಧವಾಗಿ ಸಕ್ಕರೆ ಮಾರಿರೋದ್ರಿಂದ
ಡಿಸಿಸಿ ಬ್ಯಾಂಕಿನವರು ಕಾನೂನುಬದ್ಧವಾಗಿ ನಮಗೆ ಲೋನ್ ಕೊಟ್ಟಿರೋದ್ರಿಂದ ನಾ ಬ್ಯಾಂಕಿನವರು ಜೈಲಿಗೆ ಹೋಗೋ ಪ್ರಶ್ನೆ ಇಲ್ಲ ನಾನು ಜೈಲಿಗೆ ಹೋಗೋ ಪ್ರಶ್ನೆ ಇಲ್ಲ ಹೈಕೋರ್ಟ್ ಆದೇಶ ಪ್ರಕಾರ ಮಾಡಿನಿ ಆದರೂ ನಿಮ್ಮ ಇಚ್ಛೆ ಇತ್ತು ಈಶ್ವರ್ ಖಂಡ್ರೆ ಅವರೇ ಅಂದರು ರೈತರ ಸಲುವಾಗಿ ನಾ ಜೈಲಿಗೆ ಹೋಗ್ತೀನಿ ಈ ರೀತಿ ಬೇನಾಮಿ ಆಸ್ತಿ ಮಾಡಿ ಈ ರೀತಿ ಫ್ರಾಡ್ ಮಾಡಿ ಭ್ರಷ್ಟ ಅನ್ಸ್ಕೊಂಡು ಜೈಲಿಗೆ ಹೋಗಲ್ಲ ನನಗೆ ಯಾವ ಕೆಟ್ಟ ಹೆಸರುಗಳು ಬರಲ್ಲ ಒಂದು ವಾರ ಮನೆ ಕೂಡ ಬಜೆ ಜೈಲಿನ ಕುಂತರು ರೈತರ ಸಲ ಕುಂತಿ ನಂಬ ಗೌರವ ನನಗೆ ಸಿಕ್ಕತ್ವಿನ ಈ ರೀತಿ ಯಾವದರ ಕರಪ್ಷನ್ ಮಾಡಿ ಜೈಲಿಗೆ ಹೋಗ್ಯಾ ನಂಬದ್ರ ವಿಷಯ ನನ್ನ ಮ್ಯಾಗ ಬರಲ್ಲ ಅಂತ ನನಗೆ ಗೊತ್ತಿನ ಸಂದರ್ಭದಲ್ಲಿ ನಿಮ್ಮ ಎದುರು ಸ್ಪಷ್ಟಪಡಿಸಲು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಸರ್ ಇಲ್ಲ ಈಗ ಸರ್ ನಿಮ್ಮ ಸುಧಾ ಪ್ರಕರಣ 2 ಕೋಟಿ ರೂಪಾಯಿ ಮಾತ್ರ ಸಾಕಿದೆ 80 ಕೋಟಿ ಸಾಲ ಸರ್ ಈಗ ನಾನು ಅದೇ ಹೇಳಿದೆ ವಿಷಯ ಸ್ಪಷ್ಟಪಡಿಸಿದೆ 78 ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲ ಅಂತ ತಗೊಂಡಿದ್ದಾರೆ ಸರ್ ಯಾವ ರೀತಿ ಟರ್ಮ್ ಲೋನು ಮತ್ತೊಂದು ಮತ್ತೊಂದು ಮಾಡಿ 669 ಕೋಟಿ ಸಾಲ ತಗೊಂಡಾರಲ್ಲ ಆ ರೀತಿ 78 ಕೋಟಿ ರೂಪಾಯಿ ಸಕ್ಕರೆ ಮೇಲೆ ಸಾಲ ಅಂತ ತಗೊಂಡಿದ್ದೆ ಇವರತ್ರ ಒಂದು ಇಬ್ಬರು ತಿರುಗ್ತಾ ಇದ್ದಾರೆ ನಮ್ಮ ನಾಗಮರಪಳ್ಳಿ ಪರಿವಾರದ ಅಣ್ಣ ತಿಂದೆ ದೊಡ್ಡರಾದವರು ಅಲ್ಲಿ ಥರ್ಡ್ ಕ್ಲಾಸ್ ಕೆಲಸ ಮಾಡತರ ಒಂದು ಇಬ್ಬರು ರಾಯ್ ಕೊಡ್ಲತ್ತಾರ ಪಾಪ ಅವರು ರಾಯ್ ತಗೊಂಡು ಇವರು ಈ ರೀತಿ ಪ್ರತಿಕ್ರಿಯೆಗಳು ಕೊಡ್ಲತ್ತಾರ ಕಂಪ್ಲೇಂಟ್ಗಳು ಕೊಡ್ಲತ್ತಾರ ನಾನು ನೇರವಾಗಿ ಹೇಳತ್ತೀನಿ ಸರ್ 80 ಕೋಟಿ 78 ಕೋಟಿ 78 ಕೋಟಿ ಸಾಲ ಅವತ್ತು ಪಡೆದಿದ್ದು ಈಗ ಆ ಸಕ್ಕರೆ ನಾವು ಸ್ಟಾಪ್ ಮಾಡಬೇಕು ಸರ್ ಕಾನೂನು ಪ್ರಕಾರವಾಗಿ ನೇರವಾಗಿ ಹೇಳತ್ತೀನಿ ನಾನು ಬ್ಯಾಂಕಿನ ಸಾಲ ಎದ್ರ ಮೇಲೆ ತಗೊಂಡಿರಿ ಇದ್ರ ಮೇಲೆ ತಗೊಂಡ್ರೆ ಇದು ಇಕ್ಕಬೇಕು ಸರ್ ಆದರೆ ರೈತರ ಪೇಮೆಂಟ್ ಕೊಡಬೇಕಾಗ್ಯದ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ ಆದೇಶ ತಂದು ಆ ಸಕ್ಕರೆಯನ್ನು ಮಾರಾಟ ಮಾಡಿ ರೈತರ ಬಿಲ್ ಪಾವತಿ ಮಾಡಿದೇವಿನ 1 ರೂಪಾಯಿನೂ ಮಿಸ್ಯೂಸ್ ಆಗಿಲ್ಲ ಅಥವಾ ಬೇರೆಯವರಿಗೆ ಕೊಟ್ಟಿಲ್ಲ ಎಂಬ ಮಾತಿನ ಈ ಸಂದರ್ಭದಲ್ಲಿ ಬಹುದಿನಗಳಿಂದ ಹಾಗೆ ಉಳಿದಿದ್ದ ಬೀದರ್ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಎಂಡಿ ಗೌಸುದ್ದೀನ್ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮೀಬಾಯಿ ಹಂಗರಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಪಕ್ಷದ ಹಿರಿಯ ಮುಖಂಡರಾದ ಅಮೃತರಾವ್ ಚಿಂಕೋಳೆ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆಯ್ಕೆಯ ನಂತರ ಅಧ್ಯಕ್ಷ ಉಪಾಧ್ಯಕ್ಷರು ವಿಜಯದ ನಗೆಯನ್ನು ಬೀರಿದ್ರು ವಿಜಯದ ಸಂಕೇತವನ್ನು ತೋರಿಸಿ ಸಂಭ್ರಮಪಟ್ಟರು ಅಭಿಮಾನಿಗಳಿಂದ ಮತ್ತು ಕಾರ್ಯಕರ್ತರಿಂದ ಜಯಘೋಷಗಳು ಮೊಳಗುತ್ತಿದ್ದವು ಪಟಾಕಿಯನ್ನು ಸಿಡಿಸ್ತಾ ಇದ್ದರು ಸಾಕಷ್ಟು ಜನರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇದೇ ವೇಳೆ ಶುಭಾಶಯಗಳನ್ನು ಕೂಡ ಕೋರಿದರು ಬಳಿಕ ಮಾತನಾಡಿದ ಸಚಿವ ರಹೀಂ ಖಾನ್ ಅವರು ಕಾಂಗ್ರೆಸ್ನ 16 ಮತಗಳು ಜೆಡಿಎಸ್ನ 6 ಮತಗಳು 2 ಎಂಐಎಂ ಮತ್ತು ಆಮ್ ಆದ್ಮಿ ಒಂದು ಪಕ್ಷದ ಒಂದು ಮತ ಸೇರಿದಂತೆ ಅರವಿಂದ್ ಕುಮಾರ್ ಅರಳಿ ಮತ್ತು ನನ್ನದು ಒಂದು ಮತ ಸೇರಿ ಒಟ್ಟು ಕಾಂಗ್ರೆಸ್ಗೆ ಅಭ್ಯರ್ಥಿಗೆ 25 ಮತಗಳು ಸಿಕ್ಕಿವೆ ಹೀಗಾಗಿ ಬಹುಮತದಿಂದ ಎಂಡಿ ಗೌಸುದ್ದೀನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರಲ್ಲದೆ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ವಾರ್ಡ್ಗಳಲ್ಲಿಯೂ ಕೂಡ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುವುದು ಮೇಲೆ ನಮ್ಮ ಸರ್ಕಾರವಿದೆ ಇಲ್ಲಿ ಬೀದರ್ನಲ್ಲಿಯೂ ಕೂಡ ಮುನ್ಸಿಪಾಲ್ಟಿಯಲ್ಲಿಯೂ ಕೂಡ ನಗರಸಭೆಯಲ್ಲಿಯೂ ಕೂಡ ನಾವೇ ಅಧಿಕಾರಕ್ಕೆ ಬಂದಿದ್ದೇವೆ ಹೀಗಾಗಿ ಅತಿ ಹೆಚ್ಚಿನ ಒಂದು ಬಜೆಟ್ ಕೂಡ ತರಲಾಗುವುದು ಈಗಾಗಲೇ ಅಭಿವೃದ್ಧಿ ಕುರಿತು ಡಿ ಕೆ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿಸಲಾಗಿದೆ ಅವರು ಕೂಡ ಅನುದಾನವನ್ನು ನೀಡುವಂಥ ಭರವಸೆ ನೀಡಿದ್ದಾರೆ ಹೀಗಾಗಿ ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಎಲ್ಲ 35 ವಾರ್ಡ್ಗಳಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡಲಾಗಿದೆ ಉಳಿದ ಒಂದು ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ರಹೀಂ ಖಾನ್ ಅವರು ತಿಳಿಸಿದರು ನೂತನ ಅಧ್ಯಕ್ಷ ಎಂಡಿ ಗೌಸುದ್ದೀನ್ ಅವರು ಮಾತನಾಡಿ ಎಲ್ಲರನ್ನ ಪರಿಗಣನೆಗೆ ತೆಗೆದುಕೊಂಡು ಹೋಗಲಾಗುವುದು ಎಲ್ಲ 35 ಒಂದು ನಗರಸಭೆ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಯಾವುದೇ ಭೇದವಿಲ್ಲದೆ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಪರಿಸರ ಅರಣ್ಯ ಜೀವಿಶಾಸ್ತ್ರ ಮತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರಿಗೆ ಹಾಗೂ ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಮತ್ತೆ ಅಪೋಸಿಟ್ನಲ್ಲಿ 8 ಬಿಜೆಪಿಗೆ ಕೊಟ್ಟಿದ್ದಾರೆ ಅದರ ಸಲುವಾಗಿ ನಾನು ಎಲ್ಲ ಸದಸ್ಯರಿಗೆ ತುಂಬಾ ತುಂಬಾ ಜನ ಧನ್ಯವಾದ ಹೇಳ್ತೇನೆ ಮತ್ತೆ ಅದೇ 16 ಕಾಂಗ್ರೆಸ್ ಇದ್ದಾರೆ 6 ಜೆಡಿಎಸ್ 7 ಎಂಎಂ ಎಂಐಎಂ 1 ಆಫ್ ಮತ್ತೆ ನಂದು ಒಂದು ವೋಟ್ ಎಂ ಎಲ್ ಸಿ ಅರಳಿದಲ್ಲಿ ಒಂದು ವೋಟ್ ಮಾತ್ರ ಟೋಟಲ್ 25 ವೋಟ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ನಾನು ತಮ್ಮ ಮುಖ ಇಡೀ ಬೀದರ್ ಸಿಟಿ ಜನರಿಗೆ
ತುಂಬಾ ಧನ್ಯವಾದ ಹೇಳ್ತೇನೆ ಮತ್ತು ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಫುಲ್ ಸಪೋರ್ಟ್ ಇದೆ ಅಧ್ಯಕ್ಷ ಒಬ್ಬರು ಮೈನಾರಿಟಿ ಕ್ಯಾಂಡಿಡೇಟ್ ಇದ್ದಾರೆ ಮತ್ತು ಉಪಾಧ್ಯಕ್ಷ ಜನರಲ್ ಕಮಿಟಿ ನಿಮಗೆ ಕಮಿಟಿಯಿಂದ ಇದ್ದಾರೆ ಆತರ ಸುಮಾರು ಜನ ಆಕ್ಷಿ ಇತ್ತು ಆದರೂ ಇಬ್ಬರು ವೋಟರ್ ಸೆಲೆಕ್ಟ್ ಮಾಡಿದ್ದಾರೆ ಅದರ ಸಲುವಾಗಿ ಇಡೀ ಬೀದರ್ನಿಂದಾಗಿ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೇನೆ ನಮ್ಮ ಮೇಲೆ ಈಶ್ವರ್ ಖಂಡ್ರೆ ರೆಡ್ಡಿ ಮೇಲೆ ಮತ್ತೆ ಈಗ ನಾವು ಅಧ್ಯಕ್ಷ ಉಪಾಧ್ಯಕ್ಷ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ ಅವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ 100% ಆ ವಿಶ್ವಾಸ ಇಟ್ಟು ಮತ್ತು ಮುನ್ಸಿಪಾಲಿಟಿಗೆ ಜಾಸ್ತಿ ಅಮೌಂಟ್ ಕೊಟ್ಟು ಎಲ್ಲ ವಾರ್ಡ್ನಲ್ಲಿ ಗೌರ್ಮೆಂಟ್ ಏನು ಬ್ಯಾಲೆನ್ಸ್ ಇದೆ ಆಲ್ರೆಡಿ ನಾನು 15 ವರ್ಷದಲ್ಲಿ ಎಲ್ಲ ವಾರ್ಡ್ನಲ್ಲಿ 80% ಕೆಲಸ ಮಾಡಿದ್ದೇನೆ ಇನ್ನು 20% ಕೆಲಸ ಬ್ಯಾಲೆನ್ಸ್ ಇದೆ ರೋಡ್ ಡೇ ನೈಟ್ ವಾಟರ್ ಸಿಸ್ಟಮ್ದು ಅದು 20% ಏನು ಬ್ಯಾಲೆನ್ಸ್ ಇದೆ ಆ ಕೆಲಸ ಮುಂದಿನ ದಿವಸದಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಹೇಳ್ತೇನೆ ಮತ್ತು ಎಲ್ಲಿ ದುಡ್ಡು ಕಡಿಮೆ ಇದೆ ಅಲ್ಲಿ ದುಡ್ಡು ಕೊಡಲಿಕ್ಕೆ ದುಡ್ಡು ಕೊಡ್ತೇನೆ ಅಂತ ಮತ್ತೆ ಮುಂದೆ ಸುಮಾರು ಕೆಲಸ ಮಾಡಲಿಕ್ಕೆ ಹೇಳಿದ್ರು ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಆಲ್ರೆಡಿ 4 ತಿಂಗಳಾಗಿ ಆಗಿದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿ ಆಲ್ರೆಡಿ ಬೀದರ್ನಲ್ಲಿ ಸುಮಾರು ಕೆಲಸ ಮಾಡಲಿಕ್ಕೆ ಹೇಳಿದ್ರೆ 5 ಗ್ಯಾರಂಟಿ ನಮ್ಮೆಲ್ಲರಿಗೆ ಗೊತ್ತಿರಬಹುದು ಎಷ್ಟು ಇಂಪಾರ್ಟೆಂಟ್ ಗ್ಯಾರಂಟಿ ಇದೆ ಈಗ ಎಲ್ಲರಿಗೆ ಮಿನಿಮಮ್ 16 ಲಕ್ಷ ಜನರಿಗೆ ಕರೆಂಟ್ ಫ್ರೀ ಆಗಲು 20 ಲಕ್ಷ ಜನ ಇದ್ದಾರೆ 16 ಲಕ್ಷ ಇದು ಕರೆಂಟ್ ಫ್ರೀ ಬೆನಿಫಿಟ್ ಯೂಸ್ ಮಾಡಲಾಗಿದೆ ಮತ್ತೆ 1 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
बहुत बहुत बधाई, क्योंकि आज का इलेक्शन बहुत चैलेंजिंग इलेक्शन था, क्योंकि उन्होंने इसी एरिया के एमएलए भी मिनिस्टर भी थे, लोग अफवाहें कर रहे थे कि कोई कुछ बोल रहा था कोई कुछ बोल रहा, मगर उन्होंने कभी इस बारे में कभी टेंशन नहीं लिए और इलेक्शन पीसफुल रहा। और मैं इनको मेरी दिल की गहराइयों से मुबारकबाद देता हूँ, चाहे कोई पार्टी हो, कांग्रेस हो, जनता दल हो, बीजेपी हो, आप हो, एमआईएम हो, वो जो इलेक्शन कराए हैं वो बहुत बड़ी बात। और आज का इलेक्शन जो हुआ 35 काउंसलर्स और 2 एमएलए 1 एमपी थे, जिसमें 16 काउंसलर कांग्रेस के थे, जो 16 वोट कांग्रेस के कांग्रेस को आए और उसमें 6 जेडीएस के वोट आए और एमआईएम के 2 वोट आए, आम आदमी पार्टी का 1 वोट। मैं 35 के 35 काउंसलर को हमारे मिनिस्टर साहब की तरफ से, हमारी तरफ से, कांग्रेस पार्टी की तरफ से दिल की गहराइयों से मुबारकबाद देता हूं कि उन्होंने पूरा सहयोग दिया हमारे साहब को और उसी वजह से हमारे साहब 4 बार जीते हैं। और इतना कहते हैं मैं, सर एक सवाल है, जब ईश्वर साहब और हमारे भाई अमीन अली साहब, हमारे मिनिस्टर साहब रहीम खान साहब जब हमारे सजेशन देंगे डेवलपमेंट का, हम बखूबी जितना भी आप लोगों का काम बचा है बिगर सिटी में 35 वार्ड में कहीं भी काम नहीं बचेगा। मैं दिन रात मेहनत करके वो ड्रेन ड्रेन्स का काम हो, वाटर सप्लाई का काम हो, स्ट्रीट लाइट का काम हो, मेरा भी 4th बार है, इंशाल्लाह मैं भी कोशिश करूंगा, आप लोगों का भी सहयोग रहना, मैं पूरा काम करके बखूबी आपको काम करके बताऊंगा। जब उन्होंने मिनिस्टर है बोले तो आम बिदर की पूरी जनता है, क्योंकि उन्होंने डेवलपमेंट करते हैं, इतना डेवलपमेंट शायद बिदर डिस्ट्रिक्ट में दूसरा कभी कहीं भी नहीं हुआ। वो मिसाल पिछले 6-8 महीने में आप लोग देखे कितने रोड बने, कितने ड्रेन बने, अभी अभी काम, अभी कुछ काम तो चालू भी नहीं हुआ, 5-6 रोडों का काम रुके हुआ है, अभी वो सब काम होगा।
जब आए इंशाल्लाह आपको बोलने का मौका नहीं दिया जाएगा, और पिछले कुछ काम रुके भी होंगे म्यूनसिपालिटी में, वो इंशाल्लाह अब आगे से वो काम को रोकने नहीं देंगे, कोशिश करेंगे कि पूरा काम करेंगे। सर सबसे बड़ा आप बोल रहे हैं, आपकी बात से मैं सहमत हूँ, बरोबर इंशाल्लाह मेरे बड़े भाई मिनिस्टर है, मैं बिल्कुल कोशिश करूंगा, हमारे एडमिन अर्नी साहब है, ईश्वर साहब है, क्योंकि जब वो लोग ऊपर हाथ रखे हैं तो बरोबर मैं वो काम करते रहूंगा। और तो आपको ऐसी कोई बात है, मैं यहाँ पे जितना टाइम देना है उससे ज्यादा टाइम दूंगा, आप मेरे का नाम आना चाहिए, मैं बिल्कुल पब्लिक के लिए बनाए हैं, क्योंकि बनाए हैं पब्लिक का काम करने के लिए, मैं बिल्कुल काम करके दूंगा। सबसे बड़ा सवाल डेवलपमेंट करेंगे, बिल्कुल साफ के आदेश के बगैर उतने बरोबर डेवलपमेंट करेंगे। उनका तमाम लोगों का शुक्रिया, मेरे भाई अरविंद अली आए हैं उनका भी शुक्रिया, और हमारे मिनिस्टर साहब आए हैं उनका भी शुक्रिया, और तमाम सोशल। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ನಗರದ ಮಂಗಲ್ಪೇಟ್ ಬಡಾವಣೆಯಲ್ಲಿರುವ ಶ್ರೀ ಮಡಿವಾಳೇಶ್ವರ ಮಂದಿರದಲ್ಲಿ ಶ್ರಾವಣ ಸಮಾಪ್ತಿ ನಿಮಿತ್ತ ಶ್ರೀ ಮಡಿವಾಳೇಶ್ವರ ಪಲ್ಲಕ್ಕಿ ಉತ್ಸವ ಸಡಗರ ಸಂಭ್ರಮ ಹರ್ಷೋಲ್ಲಾಸ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ 6 ಗಂಟೆಯಿಂದ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ನಂತರ ಶ್ರೀ ಮಡಿವಾಳೇಶ್ವರ ಪಲ್ಲಕ್ಕಿ ಉತ್ಸವ ಮಂದಿರದ ಮುಖ್ಯದ್ವಾರದಿಂದ ಪ್ರಾರಂಭಗೊಂಡು ಮಂಗಲ್ಪೇಟ್ ಬಡಾವಣೆಯ ವಿವಿಧ ಓಣಿ ಕಾಲೋನಿಗಳು ಸೇರಿ ಪ್ರಮುಖ ಬೀದಿಗಳ ಮೂಲಕ ಮಂದಿರದ ಗರ್ಭಗುಡಿಗೆ ತಲುಪಿ ಸಮಾವೇಶಗೊಂಡಿತು. ಈ ಮೆರವಣಿಗೆಯಲ್ಲಿ ಕಾಳಿಕಾ ದೇವಿ ವೇಷಧಾರಿ ಮಕ್ಕಳು ಜನಮನ ಸೆಳೆದರು. ಮಹಿಳೆಯರ ಕೋಲಾಟದ ಮೂಲಕ ನೃತ್ಯ ಪ್ರದರ್ಶನ ಕೂಡ ಜರುಗಿತು. ಮಹಿಳೆಯರು ತಲೆಯ ಮೇಲೆ ತುಂಬಿದ ಕಳಸವನ್ನು ಹೊತ್ತು ಸಾಗಿ ಮೆರವಣಿಗೆಗೆ ಮೆರಗು ತಂದರು. ಅಕ್ಕನ ಬಳಗ ಅಣ್ಣನ ಬಳಗದವರು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಶಾಲಾ ಮಕ್ಕಳ ಲೇಜಿಮ್ ನೃತ್ಯ ನೋಡುಗರ ಗಮನ ಸೆಳೆಯಿತು. ಮಹಿಳೆಯರು, ಮಕ್ಕಳು, ಯುವಕರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಕೃಷ್ಣ, ಬಸವಣ್ಣ ಮತ್ತು ಕನ್ನಡ ಜನಪ್ರಿಯ ಹಾಡುಗಳ ಸಂಗೀತದ ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು. ಮಂದಿರದ ಎದುರು ಇರುವ ಅಗ್ನಿಕುಂಡದಲ್ಲಿ ಬರಿಗಾಲಿನಲ್ಲಿ ನಡೆದು ಭಕ್ತರು ತಮ್ಮ ತಮ್ಮ ಹರಕೆಯನ್ನು ತೀರಿಸಿಕೊಂಡರು. ನಂತರ ಶ್ರೀ ಮಡಿವಾಳೇಶ್ವರ ಹಾಗೂ ಶ್ರೀ ಕಾಳಿಕಾ ದೇವಿಯ ಅಕ್ಷತ ಕಾರ್ಯಕ್ರಮದ ಬಳಿಕ ಭಕ್ತಾದಿಗಳು ಶ್ರೀ ಮಡಿವಾಳೇಶ್ವರ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿ ಪುನೀತರಾದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಮಡಿವಾಳೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ಕಾಶಿನಾಥ್ ಶೆಟ್ಕಾರ್, ಕಾರ್ಯದರ್ಶಿಗಳಾಗಿರುವಂತಹ ವೀರಯ್ಯ ಸ್ವಾಮಿ, ಕೋಶಾಧ್ಯಕ್ಷರಾದ ಚನ್ನಬಸಯ್ಯ ಸ್ವಾಮಿ, ಉಮೇಶ್ ಗಾಯ್ತೋಂಡ್, ವಿಜಯಕುಮಾರ್ ಸಿದ್ರಾಮ್ ಶೆಟ್ಟಿ, ಲಿಂಗರಾಜ್ ಖಳೂರ್, ಶಿವರಾಜ್ ಬಾಪೂರ್, ಅಹಲ್ಯಾದೇವಿ ರಾಗ, ಕಮಲಾಬಾಯಿ ಮಸೂದಿ ಅವರು ಸೇರಿದಂತೆ ಮಂಗಲ್ಪೇಟ್ ಬಡಾವಣೆಯ ಮಹಿಳೆಯರು, ಮಕ್ಕಳು, ಗಣ್ಯರು, ಹಿರಿಯರು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಚನ್ನಬಸಯ್ಯ ಸ್ವಾಮಿ ಈ ಮಂದಿರದ ಕೋಶಾಧ್ಯಕ್ಷನಾಗಿದ್ದೇನೆ. ಪ್ರತಿ ವರ್ಷವೂ ಶ್ರಾವಣ ಮಾಸ ಬಂತು ಅಂತಂದರೆ ಒಂದು ತಿಂಗಳು ಭಜನೆ ನಡೆಯುತ್ತದೆ ಇಲ್ಲಿ. ಆ ಭಜನೆ ಸಮಾಪ್ತ ಕಾರ್ಯಕ್ರಮವನ್ನು ಈ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಈ ಮುಂಜಾನೆ ಇಲ್ಲಿ ಅಭಿಷೇಕ ಮತ್ತು ಪಲ್ಲಕ್ಕಿ ಉತ್ಸವವನ್ನು ಹೋಗುತ್ತದೆ. ಈ ಪಲ್ಲಕ್ಕಿ ಉತ್ಸವದಲ್ಲಿ ಇಲ್ಲಿ ಸರಸ್ವತಿ ಸ್ಕೂಲಿನ ಎಲ್ಲ ಮಕ್ಕಳು ಬಂದು ಕೋಲಾಟ ಮತ್ತು ನಮ್ಮ ಮಂಗಲ್ಪೇಟದ ಎಲ್ಲ ಹೆಣ್ಮಕ್ಕಳು ಕಳಸ ಹೊತ್ತಿ ಒಂದು ಮೆರವಣಿಗೆಯನ್ನು ತೆಗಿತೇವೆ. ಆ ಮೆರವಣಿಗೆವು ನಮ್ಮ ಮಂಗಲ್ಪೇಟದ ಮುಖ್ಯ ಓಣೆಗಳಲ್ಲೆಲ್ಲ ಹೋಗಿ ಮತ್ತೆ ಸಮಾಪ್ತಿಯಾಗಿ ನಮ್ಮ ಮಂದಿರಕ್ಕೆ ಬರ್ತದೆ. ಇಲ್ಲಿ ಬಂತು ಇದನ್ನು ಅಗ್ನಿ ಅಗ್ಗಿ 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 ಕಾರ್ಯಕ್ರಮ ಇರ್ತದೆ. ಅಗ್ಗಿ ಕಾರ್ಯಕ್ರಮವನ್ನು ಮಾಡಿದ ನಂತರ ಮತ್ತೆ ಇಲ್ಲಿ ನಮ್ಮಲ್ಲಿ ಮಡಿವಾಳೇಶ್ವರ ಮತ್ತು ಕಾಳಿಕಾ ದೇವರಿಗೆ ಅಕ್ಷತಾ ಸಮಾರಂಭ ಇರ್ತದೆ. ಅಕ್ಷತ ಆಗಿದ ನಂತರ ಕಾಂಡನ್ನು ವಿತರಣೆ ಮಾಡುತ್ತೇವೆ. ಪ್ರತಿ ವರ್ಷ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಅಕ್ಕನ ಬಳಗದವರು ಅಣ್ಣನ ಬಳಗದವರು ಭಜನೆ ಕಾರ್ಯಕ್ರಮ ನಡೀತದೆ, ವಿಜೃಂಭಣೆ ನಡೀತದೆ. ಒಂದು ತಿಂಗಳ ನಂತರ ಅದು ಕಾಂಡ ಅಂತ ಮಾಡ್ತೀವಿ. ಪಲ್ಲಕ್ಕಿ ವಿಜೃಂಭಣೆಯಿಂದ ನಡೀತದೆ. ಪಲ್ಲಕ್ಕಿ ಮಂಗಲ್ಪೇಟೆ ಓಣಿಯಲ್ಲಿ ತಿರುಗಿ ಮತ್ತೆ ತಿರುಗಿ ಬಸವಕಲ್ಯಾಣ ತಾಲೂಕಿನ ಹಿರನಾಗಾವ್ ಗ್ರಾಮದ ಶಾಂತಲಿಂಗೇಶ್ವರ ಮಠದಲ್ಲಿ ಇಂದು ಶ್ರಾವಣ ಮಾಸದ ಸಮಾಪ್ತಿ ನಿಮಿತ್ತ ವಿಶೇಷ ಪೂಜೆ, ಭಜನಾ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಪೂಜ್ಯ ಕಾರ್ಯಕ್ರಮ ನಡೆದವು. ಪೂಜ್ಯ ಶ್ರೀ ಜಯಶಾಂತಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಳಿರು ತೋರಣಗಳಿಂದ ಶ್ರೀ ಶಾಂತಲಿಂಗೇಶ್ವರ ಮಠವನ್ನು ಶೃಂಗರಿಸಿ ಭಕ್ತವರ್ಗದಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು. ಗ್ರಾಮದಲ್ಲಿ ಇಂದು ಹಬ್ಬದ ಸಂಭ್ರಮ. ಮಠದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಜಯಶಾಂತಲಿಂಗೇಶ್ವರ ಸ್ವಾಮೀಜಿಯವರ ದರ್ಶನ ಪಡೆದರು. ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕೂಡ ಮಠಕ್ಕೆ ಆಗಮಿಸಿ ಪೂಜ್ಯರ ಹಾಗೂ ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಸ್ವಾಮೀಜಿಗಳು ಉಪಸ್ಥಿತರಿದ್ದರು.
ಈ ಮಠದ ಪರಂಪರೆಯೊಳಗ ಸದ್ಗುರು ಶಾಂತಲಿಂಗೇಶ್ವರನ ಈ ಮಹಾಮಠದೊಳಗ ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ದಾಸೋಹದ ರೂಪದೊಳಗ ಎಲ್ಲರೂ ಭಕ್ತರು ಕೊಡ್ತಾರೆ ಕರ್ಕೊಂಡು ಬಂದು ತಿರ್ಕೊಂಡು ಬಂದು ಕರ್ಕೊಂಡು ಉಣಬೇಕು ಅನ್ನುವಂಥದ್ದು ಪದ್ಧತಿಯನ್ನು ಹನಗಲ್ ಕುಮಾರ ಮಹಾಸ್ವಾಮಿಗಳು ನಮಗೆ ಮೊದಲಿಂದೆಲ್ಲ ಹಾಕಿದ್ದಾರೆ ಈಗ ನಿಮಗೆ ಕಾಣುವಂತಹ ಬಳಗ ಎಲ್ಲವೂ ಕೂಡ ಶಿವಯೋಗ ಮಂದಿರದ ಬಳಗ ಎಲ್ಲ ಸ್ವಾಮಿಗಳು ಈ ಶಿವಯೋಗ ಮಂದಿರದ ಪದ್ಧತಿ ಏನು ಅಂತಂದ್ರೆ ದಾಸೋಹ ಕಾಯಕ ದಾಸೋಹ ಮಾಡಿ ನೀ ಬದುಕಿ ಜನರ ಅಂಧಕಾರದಲ್ಲಿ ಇರುವಂತವರನ್ನು ಮುಕ್ತಿ ಮಾರ್ಗಕ್ಕೆ ತರುವಂತ ಬಹುದೊಡ್ಡ ಜವಾಬ್ದಾರಿ ಮಠದೊಳಗದ ಇದು ಸುಮಾರು 800 ವರ್ಷಗಳಿಂದಲೂ ಕೂಡ ಈ ಪರಂಪರೆ ನಡೆಯುತ್ತಾ ಬಂದಿದೆ ಸದ್ಗುರು ಶಾಂತಲಿಂಗೇಶ್ವರರು ಕ್ರಾಂತಿಯಾಗೋ ಕಾಲಕ್ಕೆ ನಿರಹಂಕಾರೇಶ್ವರ ರೂಪದೊಳಗೆ ಅಲ್ಲಿ ಇದ್ದರು ಅವರನ್ನ ಪಲ್ಲಮ ಪ್ರಭುದೇವರು ನೀನು ನಿರಹಂಕಾರ ಅಲ್ಲ ಶಾಂತಲಿಂಗ ಅಂತ ಇಕೊಂಡು ಸಂಬೋಧನೆ ಮಾಡಿ ಉಳಿವಿ ಕಡೆ ಚನ್ನಬಸವಣ್ಣವರು ಹೋದರು ಹೀಗೆ ಇತಿಹಾಸ ಇದೆ ಈಗ ಆಗಮಿಸಿದಂತೆ ಎಲ್ಲ ಮಹಾಸ್ವಾಮಿಗಳು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಇನ್ನೂ ಅನೇಕ ಕಡೆಯಿಂದ ಬಂದಾರ ಈ ಮಠ ಎಲ್ಲರಿಗೂ ಕೂಡ ಒಂದು ಜೀವಾಳವಾಗಿದೆ ಅನ್ನುವಂಥ ಮಾತನ್ನ ಹೇಳಲು ತಮಗೆ ಬಹಳ ಸಂತೋಷ ಅಂತ ಅನಿಸ್ತಾ ಇದೆ ಈಗಿಂದು ಈಗ ತಮಿಳುನಾಡದ ಒಂದು ಸಚಿವರು ಸನಾತನ ಧರ್ಮ ಬಗ್ಗೆ ಡೆಂಗು ಅದಕ್ಕೆ ಅದಕ್ಕೆ ಹೋಲಿಸಿದ್ದಾರೆ ಇದ್ರ ಬಗ್ಗೆ ತಮ್ಮದೇನು ಪ್ರಕಾರ ಬುದ್ಧಿ ಇಲ್ಲದ ವ್ಯಕ್ತಿಗಳು ಮಾತಾಡುವಂಥದಕ್ಕೆ ನಾವು ಅಷ್ಟು ಒತ್ತು ಕೊಡ್ರೆ ನಾಯಿ ಕಚ್ಚೆ ತಿಂತ ನಾಯಿಗೆ ನಾವು ಕಚ್ಚಬಾರದು ಬುದ್ಧಿ ಇಲ್ಲದವ್ರು ಮಾತಾಡ್ತಾರ ಅಂದಾಗ ಅದಕ್ಕೆ ನಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಸನಾತನ ಧರ್ಮ ಅವಹೇಳನಕಾರಿ ಧರ್ಮ ಅಲ್ಲ ಅದು ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥದಕ್ಕೆ ಸನಾತನ ಧರ್ಮ ಪರಂಪರೆಯಿಂದ ಬಂದಂಥದ್ದು ಅದನ್ನು ತಿಳುವಳಿಕೆ ಇಲ್ಲದೆ ಅದರೊಳಗೆ ಅಭ್ಯಾಸ ಇಲ್ಲದಂತ ಒಬ್ಬ ಮಂತ್ರಿ ಮಾತಾಡ್ತಾನ ಅಂದ ಕೂಡಲೇ ಅವ ಏನೋ ದೊಡ್ಡ ಮನುಷ್ಯ ಆಗೋದಿಲ್ಲ ಅವನ ಕೀಳತನವನ್ನು ತನ್ನ ಜೀವನದೊಳಗೆ ತೋರಿಸಿಕೊಟ್ಟನಂತ ಹೇಳಲಿಕ್ಕೆ ನನಗೆ ಅಭಿಪ್ರಾಯ ಅನ್ನಿಸ್ತದೆ ಹಿಂದೆ ಮಠ ಮಂತ್ರಿಗಳಿಗೆ ಸರ್ಕಾರ ಯಡಿಯೂರಪ್ಪ ಅವರು ಕೂತಾ ಇದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಏನು ಮಠ ಮಂತ್ರಿಗಳಿಗೆ ಏನು ತಮ್ಮ ಮುಖಾಂತರಿ ಏನು ಏನು ಬೇಡಿಕೆ ಏನು ಆ ಥರ ಬೇಡಿಕೆ ನಮ್ಮದೇನು ಇಲ್ಲ ಯಡಿಯೂರಪ್ಪನವರು ಭಕ್ತಿವಂತರಿದ್ದರು ಕೊಡ್ತಿದ್ರು ಹಾಗಂತ ಸಿದ್ದರಾಮಯ್ಯನವರು ಇಲ್ಲ ಅಂತಿಕೊಂಡು ಹಾಗೇನಿಲ್ಲ ಮಜೀದಿ ಮಂದಿರಗಳಿಗೆ ಕೊಡ್ತಾರೆ ಆ ವಿಚಾರದೊಳಗೆ ಅವರು ಒಲವು ಆ ಕಡೆ ಇರಬಹುದು ನಾವ್ಯಾಕೆ ಇದು ಮಾಡೋದು ಭಗವಂತ ನಮ್ಮ ಜೋಳಿಗೆ ಕೊಟ್ಟಾನ ಜೋಳಿಗೆ ಒಳಗೆ ಇವತ್ತು ಕಾಯಕ ನಡೀತಾ ಇದೆ ಸಿದ್ದರಾಮಯ್ಯ ಕೊಟ್ಟ ಮೇಲೆ ಮಠ ನಡೀತೈತಿ ಅನ್ನುವಂಥದ್ದು ನಾವ್ಯಾರೂ ಅರ್ಥ ಮಾಡಿಕೊಂಡಿಲ್ಲ ಯಡಿಯೂರಪ್ಪನವರು ಭಕ್ತಿವಂತರಿದ್ದರು ಇವನು ಭಕ್ತಿವಂತ ಅದನ ಆದರೆ ಯಾರದೋ ಹೇಳಿಕೆ ಮಾತಿ ಕೇಳಿ ಸಿದ್ದರಾಮಯ್ಯನವರು ಕೆಡಕ್ ಹಚ್ಚಾರ ಅಂತ ನಮ್ಮ ಅಭಿಪ್ರಾಯ ಶ್ರಾವಣ ಮಾಸದ ಪ್ರಯುಕ್ತ ಠಾಣಾ ಕೃಷ್ಣರಿನಲ್ಲಿ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ಜರುಗಿತು ಇದೇ ವೇಳೆ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ 160ಕ್ಕಿಂತ ಹೆಚ್ಚು ಜನರು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಪೂಜ್ಯ ಬಸವಲಿಂಗ ದೇವರು ಮತ್ತು ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಗ್ರಾಮದ ಜನರು ಭಕ್ತಿಯ ಹೊನಲನ್ನು ಗ್ರಾಮದಲ್ಲಿ ನಿರ್ಮಾಣ ಮಾಡಿದರು ಧರ್ಮದ ಬುನಾದಿ ಇಷ್ಟಲಿಂಗ ದೀಕ್ಷೆಯಿಂದ ಗಟ್ಟಿ ಮಾಡಬಹುದೆಂಬ ಸಂಕಲ್ಪದೊಂದಿಗೆ ಎಲ್ಲ ಸದ್ಭಕ್ತರು ಪವಿತ್ರ ಕಾರ್ಯವನ್ನು ನಡೆಸಿದ್ದಾರೆ ಈ ಪ್ರವಚನ ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಅಲ್ಲಿ ಪ್ರವಚನ ಮಾಡಿದ್ದು ಸಾರ್ಥಕವಾಯಿತು ಎಂದು ಸಂಜೀವ್ ಕುಮಾರ್ ಜುಮ್ಮಾ ಅವರು ಸುದ್ದಿ ಸಮಯಕ್ಕೆ ಕರೆ ಮಾಡಿ ತಿಳಿಸಿದ್ದಾರೆ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.